ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದಕ್ಕೆ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವ ಜನರೇ, ನಮ್ಮೆಲ್ಲರ ಜೀವಿತದಲ್ಲಿ ಇವತ್ತು ಕೂಡ ನಾವು ಇಷ್ಟು ಸಂತೋಷವಾಗಿ ಇದ್ದೇವೆ, ಇಷ್ಟು ಸಮಾಧಾನವಾಗಿ ಇದ್ದೇವೆ. ಹೌದು, ಅನೇಕ ಚಿಂತೆಗಳುಂಟು, ಅನೇಕ ಕೊರತೆಗಳುಂಟು, ಅನೇಕ ಯೋಚನೆಗಳುಂಟು, ಅನೇಕ ಅಡ್ಡಿ ತಡೆಗಳು ಉಂಟು. ಆದರೂ ಕೂಡ ಯಾಕೆ ಇವತ್ತು ನಾವು ಇಷ್ಟು ಸಂತೋಷವಾಗಿ ಜೀವಿಸ್ತಾ ಇದ್ದೀವಿ ಗೊತ್ತಾ? ನಾವು ನೋಡುತ್ತಿರುವುದು ಯಾವಾಗಲೂ ದೇವರಾದ ಯೆಹೋವನನ್ನು. ಆತನನ್ನು ಎದುರು ನೋಡುವಾಗ ಏನೇ ಕಷ್ಟ ಬರಲಿ, ಏನೇ ಯೋಚನೆ ಇರಲಿ, ಏನೇ ಚಿಂತೆ ಇರಲಿ, ಏನೇ ಕೊರತೆ ಬರಲಿ, ನಾವು ಮಾಡಬೇಕಾದ ಕೆಲಸ ಏನು ಗೊತ್ತಾ? ನಮ್ಮ ದೇವರಾದ ಯೆಹೋವನನ್ನು ನಾವು ಎದುರು ನೋಡುವಂಥವರಾಗಿರಬೇಕು. ಇವತ್ತು ನಮ್ಮ ಪ್ರಾಣಕ್ಕೆ, ನಮ್ಮ ಜೀವಕ್ಕೆ ಆಧಾರ ಆತನೇ. ಇದಕ್ಕೆ ಏನೇ ಬೇಕು ಅಂದರೂ ಕೂಡ ನಾವು ಆತನನ್ನೇ ಎದುರು ನೋಡಬೇಕು. ಯಾಕೆಂದರೆ ಇವತ್ತು ಕೀರ್ತನೆಗಾರನು ಕೂಡ ನಮ್ಮೊಟ್ಟಿಗೆ ಅದನ್ನೇ ಮಾತನಾಡ್ತಾ ಇದ್ದಾರೆ. ಕೀರ್ತನೆ 130:5 ವಚನದಲ್ಲಿ, ನಾನು ಯೆಹೋವನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರಿಯ ದೈವ ಜನರೇ, ನಾನು ಯೆಹೋವನನ್ನು ಎದುರು ನೋಡುತ್ತಿದ್ದೇನೆ. ಇವತ್ತು ನೀವ್ಯಾರನ್ನ ಎದುರು ನೋಡ್ತಾ ಇದ್ದೀರಾ? ಕಷ್ಟವನ್ನು, ಅಯ್ಯೋ ಏನಪ್ಪ ಇಷ್ಟು ದೊಡ್ಡ ಕಷ್ಟ ಇದೆ, ಅಯ್ಯೋ ಕೊರತೆ ಇದೆಯಲ್ಲ, ಅಯ್ಯೋ ಈ ವ್ಯಕ್ತಿ ಸಹಾಯ ಮಾಡ್ತಾರಾ? ಯಾರನ್ನು ಎದುರು ನೋಡಬೇಡ್ರಿ, ದೇವರಾದ ಯೆಹೋವನನ್ನು ಎದುರು ನೋಡುವಂಥವರಾಗ್ರಿ. ಎರಡನೇದಾಗಿ ವಾಕ್ಯ ಹೇಳ್ತಾ ಇದೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ. ನಾವು ಯಾವಾಗಲೂ ದೇವರಿಗಾಗಿ ಕಾಯುವಂಥವರಾಗಬೇಕು, ಆತನ ಸಾನ್ನಿಧ್ಯದಲ್ಲಿ ಬರಬೇಕು. ಹೌದು, ದೇವರು ಮಾಡುವಾಗ, ಹೌದು ದೇವರು ನಡೆಸುವ ರೀತಿಯಲ್ಲಿ, ದೇವರು ಹೇಳುವ ರೀತಿಯಲ್ಲಿ ಅಂತ ದೇವರಿಗಾಗಿ ನಾವು ಕಾಯುತ್ತಾ ನಾವು ನಡೆಯುವಂಥವರಾಗಬೇಕು. ಮೂರನೇದಾಗಿ ವಿಶೇಷವಾಗಿ, ಆತನ ನುಡಿಯನ್ನು ನಾನು ನಿರೀಕ್ಷಿಸಿಕೊಂಡಿದ್ದೇನೆ. ದೇವರ ವಾಕ್ಯ ಏನು ಹೇಳುತ್ತದೆ, ಇವತ್ತು ಈ ಮುಂಜಾನೆಯಲ್ಲಿ ದೇವರು ನನ್ನೊಟ್ಟಿಗೆ ಏನು ಮಾತನಾಡ್ತಾರೆ ಅನ್ನುವ ಒಂದು ನಿರೀಕ್ಷೆಯಲ್ಲಿ ನಮ್ಮ ಜೀವಿತವನ್ನು ನಾವು ಸಾಗಿಸಬೇಕು. ಹೌದು, ಇವತ್ತು ದೇವರ ವಾಕ್ಯ ಏನು ಹೇಳುತ್ತದೆ, ದೇವರ ವಾಕ್ಯ ನನ್ನೊಟ್ಟಿಗೆ ಹೇಗೆ ಮಾತನಾಡುತ್ತೆ, ದೇವರು ನನ್ನೊಟ್ಟಿಗೆ ಏನನ್ನು ಮಾತನಾಡ್ತಾ ಇದ್ದಾರೆ ಅಂತ ಆತನ ನುಡಿಯನ್ನು ನಾವು ನಿರೀಕ್ಷಿಸಿಕೊಂಡವರಾಗಿರಬೇಕು. ಯಾಕೆಂದರೆ ಒಂದು ವೇಳೆ ಈ ಲೋಕ ಅದು ಬಿದ್ದು ಹೋಗಬಹುದು, ಆದರೆ ದೇವರ ವಾಕ್ಯ ಎಂದಿಗೂ ಕೂಡ ಬಿದ್ದು ಹೋಗುವುದಿಲ್ಲ. ಹೀಗಿರುವಾಗ ಆ ಜೀವವುಳ್ಳ ವಾಕ್ಯಗಳನ್ನು ನೀವು ಪ್ರತಿದಿನವೂ ನಿರೀಕ್ಷೆಯಿಂದ ಕಾಯುತ್ತಾ ಅದರ ಮೇಲೆ ಒಂದು ಭರವಸೆಯನ್ನು ಇಡಬೇಕು. ಪ್ರಿಯ ದೈವದ ಜನರೇ, ನಮ್ಮ ಜೀವಿತ ಇಷ್ಟು ಸುಂದರವಾಗಿ ಸಾಗಬೇಕು ಅಂದರೆ ನೀವು ಮಾಡಬೇಕಾದ ಕೆಲಸ ಅಂದರೆ ನೀವು ಹೆಚ್ಚಾಗಿ ದೇವರನ್ನು ನೀವು ಎದುರು ನೋಡಬೇಕು. ಕಷ್ಟ, ಸಂಕಟ, ಕೊರತೆ, ನಿಂದೆ, ಅವಮಾನಗಳು ಏನೇ ಬಂದರೂ ದೇವ್ರನ್ನ ಎದುರು ನೋಡಬೇಕು, ದೇವರಾದ ಯೆಹೋವನನ್ನು ಎದುರು ನೋಡಬೇಕು. ಎರಡನೇದಾಗಿ, ನಿಮ್ಮ ಜೀವಿತದ ಎಲ್ಲ ದಿನಗಳಲ್ಲೂ ಕೂಡ ದೇವರ ವಾಕ್ಯಕ್ಕಾಗಿ ನಿರೀಕ್ಷೆಯುಳ್ಳವರಾಗಿರ್ರಿ. ಆ ವಾಕ್ಯವೇ ಇವತ್ತು ನಮ್ಮನ್ನು ಬದುಕಿಸುವಂಥದ್ದು, ಆ ವಾಕ್ಯವೇ ನಮ್ಮನ್ನು ಉಜ್ಜೀವಿಸ ಮಾಡುವಂಥದ್ದು ಆಗಿದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ದೇವನೇ ಯೇಸಯ್ಯ, ಹೌದು ನಿನ್ನ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿದ್ದೀರಾ. ಅಪ್ಪ, ಪ್ರಿಯ ಮಕ್ಕಳ ಜೀವಿತದಲ್ಲಿ ಅವರು ಯಾವಾಗಲೂ ನಿನ್ನನ್ನೇ ಎದುರು ನೋಡಬೇಕು ಅನ್ನುವುದನ್ನು ಕಲಿಸಿಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಅವರ ಜೀವಿತದಲ್ಲಿ ಏನೇ ಕೊರತೆಗಳು ಬಂದರೂ, ಏನೇ ಕಷ್ಟಗಳು ಬಂದರೂ ಕರ್ತನಪ್ಪ, ಅವರು ನಿನ್ನನ್ನೇ ಎದುರು ನೋಡುವಂತೆ ಸಹಾಯ ಮಾಡು. ಅವರು ನಿನ್ನನ್ನು ನಿರೀಕ್ಷಿಸಿಕೊಂಡವರಾಗಿ, ನಿನ್ನ ವಾಕ್ಯಗಳನ್ನು ನಿರೀಕ್ಷಿಸಿಕೊಂಡವರಾಗಿ ಜೀವಿಸುವಂತೆ ಸಹಾಯ ಮಾಡು. ಅವ್ರನ್ನ ಬಲಪಡಿಸು, ಆಶೀರ್ವದಿಸ್ರಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವ್ರ ತಾನೆ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ನಮ್ಮನ್ನು ಸಂಪರ್ಕಿಸಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೋರ್. ಫೋನ್ 9008725814, 9008725815. ಗಾಡ್ ಬ್ಲೆಸ್ ಯು.